ಹಾಗೆ ಹದಿಮೂರು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗಿನ ದ್ವಾದಶ ರಾಶಿಗಳ ವಾರದ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಸಮಯ ಸ್ನೇಹಿತರೆ ಈ ವಾರದಲ್ಲಿ ಬರ್ತಕ್ಕಂಥ ಆಗು ಹೋಗುಗಳಾದರೂ ಏನು ಆಶ್ವೀಜ ಮಾಸ ನೋಡಿ ಬಹಳ ವಿಶೇಷವಾಗಿ ಗ್ರಹಗಳ ಬದಲಾವಣೆ ಈ ಬದಲಾವಣೆಯಿಂದ ಯಾರು ಎಚ್ಚರಿಕೆಯ ಕಾಲವನ್ನು ವಹಿಸ್ಬೇಕಾಗ್ತದೆ ಅನೇಕ ಗ್ರಹಗಳು ಬದಲಾವಣೆಯನ್ನು ತಗೊಳುತ್ತೆ ಅನೇಕ ಅಂದರೆ ಇಲ್ಲಿ ವಿಶೇಷವಾಗಿ ಸೂರ್ಯ ಬುಧ ಹಾಗೆ ಶುಕ್ರ ಒಂದು ಬದಲಾವಣೆಯ ಪಥವನ್ನು ತಗೊಳ್ಳುತ್ತೆ ಈ ಬದಲಾವಣೆ ಖಂಡಿತವಾಗಿ ವಿಶೇಷವಾದಂಥ ಪಾತ್ರ ದ್ವಾದಶ ರಾಶಿಗಳಿಗೆ ವಾರದ ಭವಿಷ್ಯದಲ್ಲಿ ನಿರ್ಣಯ ಆಗ್ತಕ್ಕಂಥದ್ದು ನಾವು ನೋಡ್ಬೋದು ಚಂದ್ರ ಮಕರ ರಾಶಿಯಿಂದ ಮೇಷರಾಶಿಯವರೆಗೂ ಸಂಚಾರದ ಕಾಲ ಅಂತ ನೋಡಿದ್ವಿ ಈ ಮಕರ ರಾಶಿಯಿಂದ ಅಂದರೆ ಸಂಚಾರದ ಕಾಲ ಅಪ್ ಟು ಮೀನರಾಶಿವರೆಗೂ ಕೂಡ ಪಂಚಕದ ಕಾಲ ಅಂತ ಕರೆದ್ವಿ ಪಂಚಕ ಧನಿಷ್ಠ ಪಂಚಕ ಅಂತ ಕರೆದ್ವಿ ವೃದ್ಧಿಯ ಕಾಲ ಕೆಟ್ಟದಾದ ವೃದ್ಧಿ ಆಗ್ಬೋದು ಸೊ ಒಳ್ಳೆಯದಾದರೂ ವೃದ್ಧಿ ಆಗ್ಬೋದು ಅಂತಕ್ಕಂಥ ಅರ್ಥ ಇಲ್ಲಿ ಚಂದ್ರನ ಸ್ಥಾನಮಾನ ನೋಡ್ತಕ್ಕಂಥದ್ದು ಚಂದ್ರ ಮಕರ ರಾಶಿ ಮೊದಲನೇ ಬಾರಿಗೆ ಧನಿಷ್ಠ ಧನಿಷ್ಠ ನಕ್ಷತ್ರದಲ್ಲಿ ಸಂಚಾರ ಶತಭೀಷ ನಕ್ಷತ್ರ ಪೂರ್ವ ಭಾದ್ರಪದ ಉತ್ತರ ಭಾದ್ರಪದ ನಕ್ಷತ್ರ ರೇವತಿ ಅಶ್ವಿನಿ ಹಾಗೆ ಭರಣಿ ನಕ್ಷತ್ರದಲ್ಲಿ ಈ ವಾರ ಸಂಚಾರವನ್ನು ಕೊಳೆಗೊಳಿಸ್ತಾ ಇದ್ದಾರೆ ಈ ಸಂಚಾರದ ಕಾಲದಲ್ಲಿ ಗ್ರಹಗಳ ಸ್ಥಾನಮಾನವನ್ನು ಕೂಡ ನಾವು ವೀಕ್ಷಣೆಯನ್ನು ಮಾಡಬೇಕಾಗ್ತದೆ ಮೊದಲನೇದಾಗಿ ವಿಶೇಷತೆ ನೋಡಿ ಒಂಬತ್ತನೇ ತಾರೀಕು ಗುರು ವಕ್ರಸ್ಥಾನಕ್ಕೆ ಜರುಗಿದ್ದಾನೆ ಅಂದರೆ ಧನಕ್ಕೆ ಕಾರಕ ಪುತ್ರಕಾರಕ ಜ್ಞಾನಕಾರಕ ಗುರು ಕೂಡ ವಕ್ರ ನೋಡಿ ಎರಡರ ಸ್ಥಾನ ಅಂದರೆ ಋಷಭ ರಾಶಿಯಲ್ಲಿರ್ತಕ್ಕಂಥದ್ದು ಇರ್ತಕ್ಕಂಥದ್ದು ವಕ್ರಸ್ಥಾನ ಗತಿಗೆ ಸೇರಿದ್ದಾರೆ ಮಂಗಳ ಮಿಥುನ ರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಸೂರ್ಯ ಮತ್ತು ಕೇತು ಕನ್ಯಾ ರಾಶಿಯಲ್ಲಿ ಸ್ಥಿತ ಹಾಗೆ ಬುಧ ತುಲಾರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಶುಕ್ರ ಪತಲಾಭದನ್ನು ಮಾಡ್ಕೊಳ್ತಿದ್ದಾನೆ ಶುಕ್ರ ಹದಿಮೂರನೇ ತಾರೀಕು ತುಲಾರಾಶಿಗೆ ತುಲಾರಾಶಿಯಿಂದ ವೃಶ್ಚಿಕ ರಾಶಿಗೆ ಪ್ರವೇಶ ಶನಿ ಯಥಾಸ್ಥಿತವಾಗಿ ವಕ್ರನಾಗಿ ಕುಂಭರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ರಾಹು ಸ್ಥಿತವಾಗಿರ್ತಕ್ಕಂಥದ್ದು ಮೀನರಾಶಿ ಹಾಗಾಗಿ ದ್ವಾದಶ ರಾಶಿಗಳ ಫಲಾಫಲಗಳು ಹೇಗಿರ್ತಕ್ಕಂಥ ತಿಳ್ಕೊಳ್ತಕ್ಕಂಥ ಸಮಯ ಮೊದಲು ಮೇಷರಾಶಿಯವರ ಫಲ ತಿಳ್ಕೊಳ್ಳೋಣ ನೋಡಿ ಮೇಷರಾಶಿಯವರಿಗೆ ಧನಾಧಿಪತಿ ಧನಸ್ಥಾನದಲ್ಲಿ ಕೂತಿರ್ತಕ್ಕಂಥದ್ದು ಎರಡರ ಸ್ಥಾನ ವಕ್ರನಾಗಿದ್ದಾನೆ ಹಣಕಾಸಿನ ವಿಚಾರದಲ್ಲಿ ಮೊದಲ ವಿಚಾರ ಎಚ್ಚರಿಕೆ ಭಾಳ ವಿಶೇಷವಾಗಿ ನೋಡಿ ಸಪ್ತಮಾಧಿಪತಿ ಆಗಿರ್ತಕ್ಕಂಥದ್ದು ಅಷ್ಟಮ ಸ್ಥಾನ ಒಂದಷ್ಟು ನಾವು ಮೇಷರಾಶಿಯ ಫಲಾನುಫಲಗಳನ್ನು ಕನ್ಸಿಡರ್ ಮಾಡಿದಾಗ ಇಲ್ಲಿ ಚಂದ್ರ ಹತ್ತು ಹನ್ನೊಂದು ಹನ್ನೆರಡರ ಸ್ಥಾನ ಹಾಗೆ ಒಂದರ ಸ್ಥಾನದಲ್ಲಿ ಸಂಚಾರ ಮೊದಮೊದಲ ಮೊದಲ ವಿಚಾರವಾಗಿ ತಗೊಂಡಾಗ ಒಂದಷ್ಟು ಲಾಭ ನಷ್ಟಗಳು ಎರಡೂ ಕೂಡ ಮೇಷರಾಶಿಯವ್ರಿಗೆ ಇರುತ್ತೆ ಧನಾಧಿಪತಿ ಆಗಿರತಕ್ಕಂಥದ್ದು ಅಷ್ಟಮ ಸ್ಥಾನಕ್ಕೆ ಬಂದಾಗ ಒಮ್ಮೊಮ್ಮೆ ವಿಪರೀತವಾದಂಥ ಹಣಕಾಸಿನ ಅಭಿವೃದ್ಧಿ ಆಗ್ತಕ್ಕಂಥದ್ದಿರುತ್ತೆ ಕಷ್ಟ ನಷ್ಟಗಳು ಕೂಡ ಆಗ್ತದೆ ಆದರೆ ಗುರು ವಕ್ರನ ಆಗಿರೋದ್ರಿಂದ ಹಣಕಾಸಿನಲ್ಲಿ ಎಚ್ಚರ ಫ್ಯಾಮಿಲಿಯ ಬಗ್ಗೆ ವಿಚ್ಚರ ಇವೆಲ್ಲವನ್ನ ನೋಡಬೇಕಾಗ್ತದೆ ಮಲಗಿ ಸಪ್ತಮ ಸ್ಥಾನ ಬುಧ ಇರೋದ್ರಿಂದ ವ್ಯಾಪಾರ ವೃದ್ಧಿ ಆಗ್ತಕ್ಕಂಥದ್ದು ಕಷ್ಟ ಸಾಧ್ಯ ಅದು ಅಸ್ತಂಗತನ ಆಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಬುಧನ ಸ್ಥಾನದಲ್ಲೂ ಅಂದರೆ ನಿಮ್ಮ ವ್ಯಾವಹಾರಿಕವಾಗಿ ಸ್ವಲ್ಪ ಕಷ್ಟ ನಷ್ಟಗಳು ಅನುಭವ ಜೊತೆಗೆ ಫ್ಯಾಮಿಲಿ ಲೈಫ್ ಹದಿನಾರನೇ ತಾರೀಕು ಸೂರ್ಯ ಕೂಡ ಬದಲಾವಣೆಯನ್ನು ತಗೊಳ್ತದೆ ಸರಿಸುಮಾರು ಹದಿನಾರು ಹದಿನೇಳನೇ ತಾರೀಕು ಎಂಡಿಂಗ್ ಆಫ್ ಈ ಒಂದು ವಾರದಲ್ಲಿ ಸೂರ್ಯ ಕೂಡ ತುಲಾರಾಶಿಗೆ ಪ್ರವೇಶ ನೀಚ ಸ್ಥಾನ ಪಂಚಮಾಧಿಪತಿ ಆಗಿರ್ತಕ್ಕಂಥದ್ದು ಸಪ್ತಮ ಸ್ಥಾನಕ್ಕೆ ಎಂಟ್ರಿ ಕೊಡ್ತಾರೆ ಸಪ್ತಮ ಸ್ಥಾನ ಅಲ್ಲಿ ವೈವಾಹಿಕ ಜೀವನ ಅಂದರೆ ಪ್ರಿಯಾರಿಟಿ ಬರ್ತದಷ್ಟೇ ನೀವು ನೋಡ್ಕೊಳ್ಳೋಕ್ಕೆ ಆದರೆ ಸ್ವಲ್ಪ ಬಿಸ್ನೆಸ್ ಕೂಡ ಚೂರು ಹಿನ್ನಡೆಯನ್ನ ಅನ್ಭವಿಸ್ತಕ್ಕಂಥದ್ದು ಇರುತ್ತೆ ವಿದ್ಯಾರ್ಥಿಗಳಲ್ಲೂ ಕೂಡ ಹಿನ್ನಡೆ ಆಗ್ತಕ್ಕಂಥ ಸಾಧ್ಯತೆ ಬರುತ್ತೆ ಈ ಸಾಂಸಾರಿಕ ಜೀವನದಲ್ಲಿ ವಿಶೇಷ ಪಾತ್ರ ಒಳ್ಳೇದು ಕೂಡ ಕೆಟ್ಟದ್ದು ಕೂಡ ಇರ್ತಕ್ಕಂಥದ್ದು ಇರುತ್ತೆ ಇಲ್ಲಿ ಸಪ್ತಮ ಸ್ಥಾನಕ್ಕೆ ಸೂರ್ಯ ಎಂಟ್ರಿ ಆದಾಗ ಈ ಆಕ್ಚುಲಿ ತುಂಬ ಪ್ರಿಯಾರಿಟಿಯನ್ನ ಆ ಒಂದು ಮನೆಗೆ ಕೊಡ್ತಾನೆ ಅಂದರೆ ಸಂಗಾತಿಯ ಬಗ್ಗೆ ಪ್ರಿಯಾರಿಟಿಯನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಸೂರ್ಯನ ಸ್ಥಾನ ಕಡಿಮೆ ಆಗುತ್ತೆ ಅಂದರೆ ವಿಲ್ ಪವರ್ ಕಡಿಮೆ ಆಗುತ್ತೆ ನಿಮಗೆ ಮೇಷರಾಶಿಯವ್ರಿಗೆ ಇದೊಂದು ಡಿಫಾಲ್ಟ್ ಆಗ್ತಕ್ಕಂಥದ್ದಿರುತ್ತೆ ಒಳ್ಳೇದು ಕೆಟ್ಟದ್ದು ಎರಡೂ ಕೂಡ ಇರತಕ್ಕಂಥದ್ದಿರುತ್ತೆ ಹನ್ನೊಂದರ ಸ್ಥಾನ ಡಿಲೇ ಇದೆ ಹನ್ನೊಂದರ ಸ್ಥಾನ ಡಿಲೇ ಅಂದರೆ ವಕ್ರನಾಗಿರಂಥ ಶನಿ ಸ್ವಲ್ಪ ಮಟ್ಟಿಗೆ ನಿಧಾನ ಮಂದಗತಿಯಲ್ಲಾಗ್ಬೋದು ನಷ್ಟಗಳು ಕೂಡ ರಾಹು ಜೊತೆ ಇದ್ದಾಗ ಚಂದ್ರ ನಷ್ಟ ಸ್ಥಾನವನ್ನು ಕೂಡ ನೋಡ್ತಕ್ಕಂಥದ್ದಿರುತ್ತೆ ಒಟ್ಟಾರೆಯಾಗಿ ಈ ವಾರ ಪ್ರಿಪರೇಷನ್ಸ್ ಆಗಿರ್ತಕ್ಕಂಥದ್ದು ಭಾಳ ಮುಖ್ಯ ಅತಿಯಾದಂಥ ಬಂಡವಾಳ ಮೇಷರಾಶಿಯವರಿಗೆ ಈ ವಾರ ಕಷ್ಟ ಆದರೆ ಮ್ಯಾನೇಜಬಲ್ ಏನು ಬಂಡವಾಳ ಹಿತವಾಗಿರ್ತಕ್ಕಂಥ ವ್ಯವಹಾರ ಹಾಗೆ ಇನ್ವೆಸ್ಟ್ಮೆಂಟಲ್ಲೂ ಕೂಡ ನೋಡಿ ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡಿದರೆ ಮಾತ್ರ ಮೇಷರಾಶಿಯವ್ರಿಗೆ ಹೋಗ್ತಾ ಇರ್ತದೆ ಎರಡರ ಸ್ಥಾನ ಕುಟುಂಬದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳು ಕೂಡ ಕಾಣಿಸ್ಕೊಳ್ತಾ ಇದೆ ಎರಡರ ಸ್ಥಾನದಲ್ಲಿ ವಕ್ರರಾಗಿರೋದ್ರಿಂದ ಹಣಕಾಸು ನಿಧಾನ ಮಂದಗತಿಯಾಗ್ತದೆ ಹಾಗಾಗಿ ಸಾಧ್ಯವಾದಷ್ಟು ಮೇಷರಾಶಿಯವರು ಸ್ಮರಣೆಯನ್ನು ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡ್ಕೊಳ್ಳಿ ಅರಿಶಿಣದ ಬಟ್ಟೆಯನ್ನು ಅಂದರೆ ನಿಮ್ಮ ಒಂದು ಕ್ಲಾತಾಗಿ ಯೂಸ್ ಮಾಡ್ತಕ್ಕಂಥದ್ದು ಆಗಿ ಯೂಸ್ ಮಾಡ್ತಕ್ಕಂಥದ್ದು ವಿಶೇಷವಾಗಿ ಪಾತ್ರವನ್ನು ಕೊಡುತ್ತೆ ಓಂ ಬ್ರಹ್ಮ ಬ್ರಹ್ಮಸ್ಪತ ಏನು ನಮಃ ಸಾಧ್ಯವಾದಷ್ಟು ಮಂತ್ರಗಳನ್ನ ಹೇಳ್ಕೊಳ್ಳಿ ಗುರುವಿನ ಆಶೀರ್ವಾದ ಅನುಗ್ರಹ ಇರುತ್ತೆ ಹಾಗೆ ಋಷಭರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ರಾಶಿ ಅಧಿಪತಿ ಆಗಿರ್ತಕ್ಕಂಥದ್ದು ಸಪ್ತಮ ಸ್ಥಾನಕ್ಕೆ ಹೋಗ್ತಾರೆ ಈ ಸಪ್ತಮ ಸ್ಥಾನ ಋಷಭ ರಾಶಿಯವರಿಗೆ ವ್ಯವಹಾರ ವ್ಯಾಪಾರ ಹಾಗೆ ಮದುವೆ ಮಾತುಕತೆ ವಿಚಾರಗಳು ಇವೆಲ್ಲವನ್ನ ನಾವು ವೀಕ್ಷಣೆಯನ್ನು ಮಾಡ್ಬೇಕಾಗ್ತದೆ ಜೊತೆಗೆ ಇಲ್ಲಿ ಚತುರ್ಥಾಧಿಪತಿ ಆರರ ಭಾವಕ್ಕೆ ಎಂಟ್ರಿ ಆಗ್ತಾ ಇದ್ದಾನೆ ಜೊತೆಗೆ ಇಲ್ಲಿ ಗುರು ಕೂಡ ವಕ್ರ ಸ್ಥಾನಕ್ಕೆ ಇದ್ದಾನೆ ವಕ್ರ ನಿಮ್ಮ ಜನ್ಮದಲ್ಲೇ ಗುರು ವಕ್ರನ ಇದ್ದಾನೆ ಅಂದ್ರೆ ಎಂಟು ಮತ್ತೆ ಹನ್ನೊಂದರ ಅಧಿಪತಿ ಎಂಟರ ಸ್ಥಾನ ಕಷ್ಟದಲ್ಲೂ ಸ್ವಲ್ಪ ಕಡಿಮೆ ಆಗ್ಬೋದು ಅಂದ್ರೆ ಹಾಗೆ ಹನ್ನೊಂದರ ಸ್ಥಾನ ಅದು ಕೂಡ ಕಡಿಮೆ ಆಗ್ತಕ್ಕಂಥದ್ದು ಇರುತ್ತೆ ಮಂದಗತಿ ಆಗ್ತಕ್ಕಂಥದ್ದು ಇರುತ್ತೆ ಆದರೆ ವಿಶೇಷವಾಗಿ ನಾವು ಋಷಭರಾಶಿಯವರ ಜಾತಕವನ್ನು ವೀಕ್ಷಣೆ ಮಾಡೋದ್ರಿಂದ ಸಪ್ತಮ ಸ್ಥಾನದ ಕೆಲಸಗಳು ವೃದ್ಧಿ ಆಗ್ತಕ್ಕಂಥದ್ದು ಇರುತ್ತೆ ಸಪ್ತಮಸ್ಥಾನ ಯಾಕೆಂದರೆ ಶುಕ್ರ ಬದಲಾವಣೆಯನ್ನು ತಗೊಳ್ತಿದ್ದಾನೆ ಶುಕ್ರನ ಬದಲಾವಣೆ ವೃದ್ಧಿ ಅಂದರೆ ಯಾವ ಥರ ನೋಡಿ ಹತ್ತು ಹನ್ನೊಂದು ಹನ್ನೆರಡರ ಭಾವದಲ್ಲಿ ಚಂದ್ರ ಹಾದು ಹೋಗ್ತಕ್ಕಂಥದ್ದು ಇರುತ್ತೆ ಒಂಬತ್ತರ ಭಾವದಿಂದ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಸ್ವಲ್ಪ ವೃದ್ಧಿಯ ಕಾಲ ಕೊನೆಯಲ್ಲಿ ಸಣ್ಣ ಪುಟ್ಟ ನಷ್ಟಗಳನ್ನು ನೋಡ್ತಕ್ಕಂಥದ್ದು ನಾವು ನೋಡ್ಬೋದು ಇಲ್ಲಿ ಮನಸ್ಥಿತಿ ಬದಲಾವಣೆ ಸ್ವಲ್ಪ ಕ್ಷೇತ್ರ ಬದಲಾವಣೆಯನ್ನು ಋಷಭರಾಶಿಯವರು ನೋಡ್ಬೋದು ವಿದ್ಯಾರ್ಥಿಗಳಿಗೆ ಖಂಡಿತ ಅಷ್ಟು ಉತ್ತಮದ ಕಾಲವಲ್ಲ ಋಷಭರಾಶಿ ಯಾರು ಇದ್ದಾರೋ ಎಕ್ಸಾಮ್ ಟೈಮ್ ಏನಾದರೂ ಇದ್ದರೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಯಾಕೆಂದರೆ ಚತುರ್ಥಾಧಿಪತಿಯ ಆರ ಭಾವದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರ್ತಕ್ಕಂಥ ಇರುತ್ತೆ ಆರೋಗ್ಯದ ಬಗ್ಗೆ ಋಷಭರಾಶಿಯವರಿಗೆ ಎಚ್ಚರ ನೋಡಿ ಕೇತು ಪಂಚಮ ಸ್ಥಾನ ಮಕ್ಕಳೊಟ್ಟಿಗೆ ಭಿನ್ನಾಭಿಪ್ರಾಯ ಈಗ ಆಲ್ರೆಡಿ ಇದೆ ಇನ್ನಷ್ಟು ಉಲ್ಬಣ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಸ್ವಲ್ಪ ಎಚ್ಚರಿಕೆ ಒಂದು ವಿಚಾರ ಶುಭವನ್ನು ನಾವು ನೋಡ್ತಕ್ಕಂಥದ್ದು ಋಷಭರಾಶಿಯವ್ರಿಗೆ ಏಳರ ಸ್ಥಾನದಲ್ಲಿ ಅಧಿಕ ಲಾಭವನ್ನು ನೋಡ್ಬೋದು ವ್ಯಾಪಾರ ನೋಡ್ಬೋದು ಕುಟುಂಬ ಅಂದರೆ ಹೊಸದಾಗಿ ಮಾತುಕತೆ ಮದುವೆಗಳು ನೋಡ್ಬೋದು ಆದರೆ ಯಾರ್ಯಾರು ಋಷಭರಾಶಿಯಲ್ಲಿದ್ದಿರೋ ಪರಸ್ತ್ರೀ ಪರಪುರುಷ ವ್ಯಾಮೋಹವಿದ್ದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆದಾಯಕವಾಗಿರ್ತಕ್ಕಂಥ ಸನ್ನಿವೇಶಗಳು ಕೂಡಿ ಬರ್ತದೆ ಸ್ವಲ್ಪ ಎಚ್ಚರಿಕೆ ನೋಡ್ಕೊಳ್ಳಿ ಅತಿಯಾದಂಥ ವ್ಯಾಮೋಹ ಪವರ್ ಅಂತ ಕೂಡ ಕರೆದ್ವಿ ಅಂದರೆ ಸ್ವಲ್ಪ ವಿಲ್ ಪವರ್ ಜಾಸ್ತಿ ಆಗಿ ಸಮಸ್ಯೆಗಳನ್ನು ಮಾಡ್ಕೊಳ್ತಕ್ಕಂಥ ಸನ್ನಿವೇಶ ಬರ್ತದೆ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಇಲ್ಲಿ ಯಾರ್ಯಾರು ನೀವು ರಾಶಿಯಲ್ಲಿದ್ದೀರೋ ಸಾಧ್ಯವಾದಷ್ಟು ಆದಿತ್ಯ ಹೃದಯ ಮಂತ್ರವನ್ನು ಪಠನೆ ಮಾಡಿಕೊಳ್ಳಿ ಶಿವನ ದೇವಸ್ಥಾನವನ್ನು ಭೇಟಿ ಮಾಡಿಕೊಳ್ಳಿ ಖಂಡಿತ ಶುಭ ಆಗ್ತದೆ ಹಾಗೆ ಮಿಥುನ ರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದಿರುತ್ತೆ ನೋಡಿ ಮಿಥುನ ರಾಶಿಯವ್ರಿಗೆ ಇಲ್ಲಿ ತೃತೀಯಾಧಿಪತಿ ಪಂಚಮ ಭಾವಕ್ಕೆ ಹೋಗ್ತಾನೆ ಹಾಗೆ ಚತುರ್ಥ ಭಾವದಲ್ಲಿ ಕೇತು ಚಂದ್ರನ ಸಂಚಾರ ಅಷ್ಟಮ ನವಮ ದಶಮ ಏಕಾದಶ ಭಾವದಲ್ಲಿ ಸಂಚಾರ ಗುರು ಹನ್ನೆರಡರ ಸ್ಥಾನ ವಕ್ರನಿದ್ದಾನೆ ವಕ್ರನಿಂದಾಗೆ ಮಾನಸಿಕ ಚಿಂತನೆಗಳು ಕೂಡ ಮಿಥುನ ರಾಶಿಯನ್ನು ನೋಡಿದ್ವಿ ಆದರೆ ಒಂದಷ್ಟು ನಿಮಗೆ ತೃತೀಯಾಧಿಪತಿ ಪಂಚಮ ಸ್ಥಾನಕ್ಕೆ ಬಂದಾಗ ಖಂಡಿತವಾಗಿ ಪ್ರಿಯಾರಿಟಿ ಪ್ರೀತಿಯ ಅಂದರೆ ಪ್ರೀತಿಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ಬರ್ತಕ್ಕಂಥದ್ದಿರುತ್ತೆ ಮನಸ್ಥಿತಿ ಸ್ವಲ್ಪ ಮಟ್ಟಿಗೆ ಉತ್ತಮ ಬರ್ತದೆ ಹಾಗೆ ನೋಡಿ ಇಲ್ಲಿ ಪಂಚಮಾಧಿಪತಿ ಷಷ್ಠ ಭಾವಕ್ಕೆ ಹೋದಾಗ ಕೆಲಸದಲ್ಲೂ ಕೂಡ ಉತ್ತಮವಾಗಿರ್ತಕ್ಕಂಥ ಸನ್ನಿವೇಶ ಬರುತ್ತೆ ಆದರೆ ಆರೋಗ್ಯದ ವಿಚಾರದಲ್ಲಿ ಮಿಥುನ ರಾಶಿಯವರಿಗೆ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೆ ಮಿಥುನ ರಾಶಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ನೋಡಿ ಯಾವುದೇ ಕಾರಣಕ್ಕೂ ಪದೇ ಪದೇ ನಾನು ಅದನ್ನೇ ಹೇಳ್ತೀನಿ ಅನ್ಕೋಬೇಡಿ ಮಿಥುನ ರಾಶಿಯವ್ರಿಗೆ ಯಾವುದೇ ಒಂದು ಮಾತುಕತೆ ಅಥವಾ ಏನಾದರೂ ಕೆಲಸಗಳನ್ನು ಮಾಡಬೇಕಾದ್ರೆ ಸ್ವಲ್ಪ ಮಟ್ಟಿಗೆ ಯೋಚನೆ ಮಾಡಿ ಕೆಲಸವನ್ನು ಮಾಡಿ ನೀವು ಮಾಡ್ತಕ್ಕಂಥ ಬುದ್ಧಿ ಏನಾಗ್ತದೆ ಅಂದರೆ ಬುಧ ನೋಡಿ ಬುದ್ಧಿ ಕಂಬಸ್ಟ್ ಆಗಿದೆ ಅಸ್ತಂಗತ ಪಂಚಮಸ್ಥಾನ ಸರಿಯಾದಂಥ ನಿಮಗೆ ಮಾರ್ಗದರ್ಶನ ಸಿಗ್ದಲೇ ಇರ್ಬೋದು ಸರಿಯಾದಂಥ ಮಾತುಕತೆಗಳು ಸರಿಯಾದಂಥ ಪ್ರೀತಿ ಸಿಗ್ದಲೇ ಇದ್ದಾಗ ನಿಮಗೆ ಖಂಡಿತವಾಗಿ ನೋವು ಆಗ್ತದೆ ಅದರ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಸೊ ನೀವು ಮಾಡ್ತಕ್ಕಂಥ ಕೆಲಸ ಸದ್ಬುದ್ಧಿಯನ್ನು ಬೆಳೆಸ್ಕೊಳ್ಳಿ ಕಾಮ್ ನೇಚರನ್ನ ಬೆಳೆಸ್ಕೊಳ್ಳಿ ಮಿಥುನಾಶ ಪದೇ ಪದೇ ಹೇಳ್ತಾ ಇದ್ದೇನೆ ಯಾಕೆಂದರೆ ಸ್ವಲ್ಪ ಮಟ್ಟಿಗೆ ಉತ್ತಮದ ಕಾಲವಲ್ಲ ಹಾಗಾಗಿ ನಾನು ಹೇಳಬೇಕು ಅಂದರೆ ಸಾಧ್ಯವಾದಷ್ಟು ಸಮಾಧಾನದ ಮಾತುಕತೆ ಯಾರೊಟ್ಟಿಗೂ ಸಮಸ್ಯೆಗಳನ್ನು ಮಾಡ್ಕೊಳ್ಳೋದಲ್ಲೇ ಇರತಕ್ಕಂಥದ್ದು ಒಂಬತ್ತರ ಸ್ಥಾನ ವೀಕಿದೆ ನಿಮ್ಮ ಜಾತಕದ ಪ್ರಕಾರ ಮಿಥುನ ರಾಶಿಯವ್ರಿಗೂ ಒಂಬತ್ತರ ಸ್ಥಾನ ಶನಿ ವಕ್ರನಾಗಿರೋದ್ರಿಂದ ಹ್ಯಾಂಡ್ ಹೋಲ್ಡಿಂಗ್ ಸಮಸ್ಯೆ ಬರ್ತದೆ ಬಿ ಕೇರ್ಫುಲ್ ಯಾರೂ ಸಹಾಯಕ್ಕೆ ಬರೋದಿಲ್ಲ ನೀವು ಏನಾದರೂ ಸಮಸ್ಯೆ ಮಾಡಿಕೊಂಡ್ರೆ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಸಮಾಧಾನದಕರ ವಾತಾವರಣವನ್ನು ಬೆಳೆಸ್ಕೊಳ್ಳಿ ಸಾಧ್ಯವಾದಷ್ಟು ನೀವು ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ ಸಾಧ್ಯವಾದಷ್ಟು ವೃದ್ಧರಿಗೆ ತುಂಬ ಓಲ್ಡ್ ಏಜ್ ಪೀಪಲ್ಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ಖಂಡಿತ ಒಳ್ಳೇದಾಗುತ್ತೆ ಹಾಗೆ ಕಟಕರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು ಚಂದ್ರನ ಸ್ಥಾನ ಸಪ್ತಮ ಅಷ್ಟಮ ನವಮ ದಶಮ ಭಾವದಲ್ಲಿ ಅದು ಹೋಗ್ತಕ್ಕಂಥದ್ದು ಇರುತ್ತೆ ಇಲ್ಲಿ ನೋಡಿ ಸೂರ್ಯ ಎರಡರ ಅಧಿಪತಿಯಾಗಿರೋ ತೃತೀಯ ಭಾವ ಕೆಲಸ ಕಾರ್ಯ ಹಣಕಾಸಿನ ವಿಚಾರ ಎಫರ್ಟ್ ಆಗ್ತೀರಿ ಸ್ವಲ್ಪ ಸೋಲನ್ನು ಅನುಭವಿಸ್ತಕ್ಕಂಥ ಸನ್ನಿವೇಶ ಬರ್ತದೆ ಅದೇ ತೃತೀಯಾಧಿಪತಿ ಚತುರ್ಥ ಭಾವಕ್ಕೆ ಹೋಗುತ್ತೆ ಸ್ವಲ್ಪ ಲಕ್ಸುರಿ ಲೈಫ್ ನೀಡ್ ಮಾಡ್ತಕ್ಕಂಥದ್ದು ಆ ವಿಚಾರಗಳನ್ನು ಯಾಕೆಂದರೆ ಏಕಾದಶ ಅಧಿಪತಿ ಅಂತ ಕೂಡ ನೋಡಿದ್ವಿ ಸ್ವಲ್ಪ ಮಟ್ಟಿಗೆ ಈ ವ್ಯಾಮೋಹ ಏನು ವ್ಯಾಮೋಹ ಸುಖ ಸ್ಥಾನಕ್ಕೆ ವ್ಯಾಮೋಹ ಅಥವಾ ಕಾರು ಮತ್ತೊಂದು ಏನಾದರೂ ಕೊಂಡ್ಕೋಬೇಕು ಅಂತಕ್ಕಂಥ ವ್ಯಾಮೋಹ ಇರುತ್ತೆ ಆದರೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಆಗ್ತದೆ ನೋಡಿ ಈ ಯಾರ್ಯಾರು ಕಟಕ ರಾಶಿಯಲ್ಲಿದ್ದಿರೋ ಅಷ್ಟಮ ಸ್ಥಾನದ ಶನಿ ಒಂಬತ್ತರ ಸ್ಥಾನದ ರಾಹು ಈ ಕುಜ ಹನ್ನೆರಡರ ಭಾವದಲ್ಲಿದ್ದಾನೆ ಸ್ವಲ್ಪ ಎಚ್ಚರಿಕೆಯನ್ನು ತಪ್ಪಿದ್ರೆ ಸ್ವಲ್ಪ ಕಷ್ಟ ಸೊ ಹಾಗಾಗಿ ಜಾಗರೂಕತೆ ಯಾರ್ಯಾರು ಕಟಕ ರಾಶಿಯಲ್ಲಿದ್ದಿರೋ ವೆಹಿಕಲಲ್ಲಿ ಸ್ವಲ್ಪ ಜಾಗರೂಕತೆ ಇದ್ದಿರ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಸ್ವಲ್ಪ ನಷ್ಟ ಭಾವ ಅಧಿಕ ಪ್ರಯತ್ನದ ಮೇರೆಗೂ ಕೂಡ ನೆಮ್ಮದಿ ಇಲ್ಲದಲೇ ಇರತಕ್ಕಂಥ ಸನ್ನಿವೇಶಗಳು ಬರ್ಬೋದು ಯಾರ್ಯಾರು ಕಟಕ ರಾಶಿಯಲ್ಲಿದ್ದೀರೋ ನೀವು ಕೂಡ ಸಮಾಧಾನದ ವಾತಾವರಣವನ್ನು ಬಳಸ್ಕೊಳ್ಳಿ ಸಾಧ್ಯವಾದಷ್ಟು ಎಳ್ಳೆಣ್ಣೆಯನ್ನು ದೇವಸ್ಥಾನಕ್ಕೆ ಕೊಡ್ತಕ್ಕಂಥ ಕೆಲಸ ಹಾಗೆ ದುರ್ಗಾರಾಧನೆಯನ್ನು ಮಾಡ್ಕೊಳ್ಳಿ ದುರ್ಗಾರಾಧನೆಯಿಂದ ಸ್ವಲ್ಪ ಮಟ್ಟಿಗೆ ಶುಭ ಇರ್ತಕ್ಕಂಥದ್ದು ನಾವು ನೋಡ್ತೀವಿ ಹಾಗೆ ಸಿಂಹರಾಶಿ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ಸಿಂಹರಾಶಿಯವ್ರಿಗೆ ನಿಮ್ಮ ರಾಶಿ ಅಧಿಪತಿಯಾಗಿರ್ತಕ್ಕಂಥದ್ದು ತೃತೀಯ ಭಾವಕ್ಕೆ ಎಂಟ್ರಿ ಆಗಿದ್ದಾನೆ ನಿಮ್ಮ ರಾಶಿ ಅಧಿಪತಿ ಆಗಿರ್ತಕ್ಕಂಥದ್ದು ತೃತೀಯ ಭಾವಕ್ಕೆ ಎಂಟ್ರಿ ಆದಾಗ ಮೂರರ ಭಾವ ಅಂತ ನೋಡಿದ್ವಿ ಮೂರರ ಸ್ಥಾನ ಏನಾಗ್ತದೆ ನಿಮಗೆ ಸ್ವಲ್ಪ ಮಟ್ಟಿಗೆ ವಿಲ್ ಪವರ್ ಕಡಿಮೆ ಆಗ್ಬೋದು ಅಷ್ಟೇ ಲೇಝಿನೆಸ್ ಕಾಡ್ಬೋದು ಜೊತೆಗೆ ನೀಚ ಸ್ಥಾನ ತೃತೀಯ ಭಾವ ಆಗಿದ್ದಾಗ ಎಫರ್ಟ್ ಕಡಿಮೆ ಆಗುತ್ತೆ ಹಲವಾರು ಬಾರಿ ಪ್ರಯತ್ನಗಳನ್ನು ಮಾಡಬೇಕಂತಕ್ಕಂಥದ್ದು ಈ ವಾರದಲ್ಲಿ ತತ್ವ ನೋಡಿ ಹಾಗೆ ಜೊತೆಗೆ ಏಕಾದಶ ಅಧಿಪತಿ ಕೂಡ ಅಲ್ಲಿ ಕಂಬಸ್ಟ್ ಆಗಿದೆ ಜೊತೆಗೆ ಸೂರ್ಯ ಬದಲಾವಣೆಯನ್ನು ತಗೊಳ್ತಾರೆ ನಿಮ್ಮ ಅಧಿಪತಿ ಚು ತೃತೀಯಾಧಿಪತಿ ಚತುರ್ಥ ಭಾವಕ್ಕೆ ಹೋಗ್ತಾ ಇದ್ದಾನೆ ಹಾಗೆ ಸಪ್ತಮ ಭಾವ ಶನಿ ಎಂಟರ ಭಾವ ರಾಹು ಮಿಶ್ರ ಫಲಗಳು ನಾವು ನೋಡ್ಬೋದಾಗುತ್ತೆ ಏಕಾದಶ ಭಾವದಲ್ಲಿ ಕುಜರಿದ್ದಾನೆ ಈ ಕುಜ ಸ್ವಲ್ಪ ಮಟ್ಟಿಗೆ ನಿಮಗೆ ಶುಭವನ್ನು ತರ್ತಕ್ಕಂಥ ಸಾಧ್ಯತೆಗಳು ನಾವು ನೋಡ್ಬೋದು ಒಟ್ಟಾರೆಯಾಗಿ ಸಿಂಹರಾಶಿಯವರಿಗೆ ಅತ್ತ ಏನೂ ಹೇಳ್ಕೊಳ್ಳೋಂಗೂ ಇಲ್ಲ ಇತ್ತ ಬಿಡೋಂಗೂ ಇಲ್ಲ ಅಂತಕ್ಕಂಥ ಒಂದು ಕಾಲ ಇರತಕ್ಕಂಥದ್ದು ಇರುತ್ತೆ ಆದರೆ ಸಿಂಹರಾಶಿಯವ್ರಿಗೆ ನೋಡಿ ಇಲ್ಲಿ ನಿಮ್ಮ ಕೆಲಸದಲ್ಲಿ ಶ್ರದ್ಧಾಭಕ್ತಿಗಳನ್ನು ಬೆಳೆಸಬೇಕಾಗುತ್ತೆ ಹಲವಾರು ಬಾರಿ ಪ್ರಯತ್ನದ ಮೇಲೆಗೆ ನಿಮ್ಮ ಕೆಲಸಗಳು ಆಗ್ತಕ್ಕಂಥದ್ದಿರುತ್ತೆ ಯಾವುದೇ ಕೆಲಸ ವ್ಯಾಪಾರ ಯಾವುದೇ ವಿಚಾರಗಳನ್ನು ತಗೊಂಡಾಗಲೂ ಕೂಡ ಸ್ವಲ್ಪ ಅಡೆತಡೆಗಳು ನಿವಾರಣೆಗೋಸ್ಕರ ರಾಹುವಿನ ಅನುಗ್ರ ರಾಹುವಿನ ಒಂದು ವಸ್ತುಗಳನ್ನು ದಾನ ಮಾಡ್ತಕ್ಕಂಥ ಕೆಲಸ ಮಾಡೋದು ಭಾಳ ಒಳ್ಳೆಯದು ದುರ್ಗಾ ದೇವತೆ ಆರಾಧನೆ ಮಾಡ್ತಕ್ಕಂಥದ್ದು ಶುಭವನ್ನು ಇರುತ್ತೆ ಹಾಗೆ ಕನ್ಯಾ ರಾಶಿಯವರದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡೋಣ ರಾಶಿಯಲ್ಲಿ ಸೂರ್ಯ ಇದ್ದ ಹಾಗೆ ಕೇತು ಇದ್ದಾನೆ ಹಾಗೇ ಕನ್ಯಾರಾಶಿ ಅಧಿಪತಿ ಎರಡರ ಭಾವಕ್ಕೆ ಕಂಬಸ್ಟಾಗಿದೆ ಎರಡರ ಅಧಿಪತಿ ತೃತೀಯ ಭಾವಕ್ಕೆ ಹೋಗಿದ್ದಾನೆ ದಶಮ ಭಾವದಲ್ಲಿ ಕುಜನಿದ್ದಾನೆ ಹಾಗೇ ಆರರ ಸ್ಥಾನದಲ್ಲಿ ಶನಿ ವಕ್ರ ಸಪ್ತಮ ಸ್ಥಾನದಲ್ಲಿ ರಾಹು ಗುರು ಬಲ ಇದೆ ಹಾಗೆ ಆಲ್ರೆಡಿ ಒಂಬತ್ತರ ಸ್ಥಾನ ರಾಶಿಯವರು ಒಟ್ಟಾರೆಯಾಗಿ ನೋಡಿದಾಗ ಹನ್ನೆರಡರ ಅಧಿಪತಿ ಎರಡರ ಭಾವಕ್ಕೆ ಬರ್ತಾ ಇದ್ದಾನೆ ಇಲ್ಲಿ ನನ್ನ ಅನಾಲಿಸಿಸ್ ಪ್ರಕಾರ ಕನ್ಯಾರಾಶಿಯವರಿಗೆ ಕಂಕಣ ಭಾಗ್ಯ ಸಿಗ್ತಕ್ಕಂಥದ್ದು ವ್ಯಾಪಾರ ವೃದ್ಧಿ ಇರತಕ್ಕಂಥ ಸನ್ನಿವೇಶಗಳು ಬರ್ತದೆ ರಾಶಿ ಅಧಿಪತಿ ಕಂಬಸ್ಟ್ ಆಗಿದ್ದರೂ ಸಹಿತ ಒಂದಷ್ಟು ಶುಭವನ್ನು ನೋಡ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಇಲ್ಲಿ ನೋಡಿ ನಿಮ್ಮ ರಾಶಿ ಅಧಿಪತಿ ಧನಭಾವಕ್ಕೆ ಬಂದನೆ ಹಣಕ್ಕೋಸ್ಕರ ಹೋರಾಟವನ್ನು ಮಾಡಬೇಕಾಗುತ್ತೆ ಫ್ಯಾಮಿಲಿಗೋಸ್ಕರ ಹೋರಾಟವನ್ನು ಮಾ ಮನೋಭಾವವನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಮುಖ್ಯ ಚತುರ್ಥಾಧಿಪತಿ ಒಂಬತ್ತರ ಭಾವ ವಿದ್ಯಾರ್ಥಿಗಳಿಗೆ ಶುಭ ಇರುತ್ತೆ ಸ್ವಲ್ಪ ಮರ್ತೋಗ್ತಕ್ಕಂಥ ಸನ್ನಿವೇಶಗಳು ಬಂದರೂ ಗಣಪತಿ ಆರಾಧನೆ ಸಕಲ ಐಶ್ವರ್ಯವನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಖಂಡಿತ ಕನ್ಯಾ ರಾಶಿಯವರಿಗೆ ಶುಭದ ವಾರ ಖಂಡಿತ ನೀವು ಸದ್ಬಲಕೆ ಮಾಡಿಕೊಳ್ತಕ್ಕಂಥದ್ದು ಒಳ್ಳೆಯದು ಹಾಗೆ ತುಲಾರಾಶಿಯವ್ರಿಗೆ ಗುರುಗಳೇ ತುಲಾರಾಶಿಯವ್ರಿಗೆ ಏನಾದರೂ ಮತ್ತೆ ಶುಭ ಕಾಣಿಸ್ಕೊಳ್ತಕ್ಕಂಥದ್ದು ಇದೆಯಾ ಅಥವಾ ಕಷ್ಟ ನಷ್ಟಗಳು ಅದೇ ಪ್ರಮಾಣದಲ್ಲಿ ಹೋಗ್ತದೆ ನೋಡಿ ನಿಮ್ಮ ರಾಶಿ ಅಧಿಪತಿ ಎರಡರ ಭಾವಕ್ಕೆ ಬರ್ತದೆ ಹಣಕಾಸಿನ ವಿಚಾರದಲ್ಲಿ ಕೊಂಚ ಮುನ್ನಡೆಯನ್ನು ಸಾಧಿಸ್ತಕ್ಕಂಥ ಸನ್ನಿವೇಶ ಹನ್ನೆರಡರ ಅಧಿಪತಿ ಒಂದರಲ್ಲಿ ಬಂದಾಗ ಸ್ವಲ್ಪ ಆರೋಗ್ಯದ ವಿಚಾರದಲ್ಲೂ ಕೂಡ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಹನ್ನೊಂದರ ಅಧಿಪತಿ ಏಕಾದಶ ಭಾವಕ್ಕೆ ಬರ್ತದೆ ಇದ್ದಾನೆ ನೀಚರಾಗ್ತಾನೆ ಲಾಭದಲ್ಲಿ ಒಂದಷ್ಟು ಎಫರ್ಟ್ ಹಾಕಿ ಕೆಲಸ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಕೆಲಸ ಕಾರ್ಯಗಳು ಸ್ವಲ್ಪ ಚಾಲು ಆಗ್ತಕ್ಕಂಥದ್ದು ನಾವು ನೋಡ್ತೀವಿ ಆದರೂ ಸಹಿತ ಒಂಬತ್ತರ ಭಾವ ಕುಜ ರ್ಯಾಪಿಡ್ ಆಗಿ ಒಮ್ಮೊಮ್ಮೆ ಬರ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಯಾರ್ಯಾರು ತುಲಾರಾಶಿಯಲ್ಲಿದ್ದೀರೋ ಖಂಡಿತವಾಗಿ ನಿಮ್ಮ ಶ್ರಮದ ಆಧಾರದ ಮೇಲೆ ದುಡಿಮೆ ಇರ್ತಕ್ಕಂಥದ್ದು ಇರುತ್ತೆ ಯಾವುದೇ ಒಂದು ವಿಚಾರಗಳನ್ನು ತಗೊಂಡಾಗ ನೋಡಿ ಮದುವೆ ವಿಚಾರಗಳನ್ನು ಸ್ವಲ್ಪ ಮಟ್ಟಿಗೆ ಒಳ್ಳೆಯ ಪ್ರಶಂಸೆ ಸಿಗ್ತಕ್ಕಂಥದ್ದು ಬರುತ್ತೆ ಮದುವೆ ವಿಚಾರಗಳಲ್ಲಿ ಈ ಹಿನ್ನಡೆ ಕೆಲಸದಲ್ಲಿ ಹಿನ್ನಡೆ ಅನುಭವಿಸಿದ್ರು ಕೂಡ ಹಲವಾರು ಬಾರಿ ಪ್ರಯತ್ನದ ಮೇರೆಗೆ ಜಯವನ್ನು ಸಾಧಿಸ್ತಕ್ಕಂಥ ಸನ್ನಿವೇಶಗಳು ನಾವು ನೋಡ್ಬೋದು ತುಲಾರಾಶಿಯವರು ಸಾಧ್ಯವಾದಷ್ಟು ಕೂಡ ನೀವು ದುರ್ಗಾರಾಧನೆಯನ್ನು ಮಾಡಿಕೊಳ್ತಕ್ಕಂಥ ಕೆಲಸ ಮಾಡಿ ಚಿಕ್ಕ ಮಕ್ಕಳಿಗೆ ಒಂಬತ್ತು ವರ್ಷದ ಒಳಗಿನ ಮಕ್ಕಳಿಗೆ ಬಾಳೆಹಣ್ಣನ್ನು ಪ್ರಧಾನವಾಗಿ ದಾನ ಕೊಡಿ ಸೂರ್ಯ ಆದಿತ್ಯ ಹೃದಯವನ್ನು ಪಠನೆ ಮಾಡಿಕೊಳ್ಳಿ ಒಳ್ಳೆಯದಾಗುತ್ತೆ ಹಾಗೆ ರುಚಿಕ ರಾಶಿಯವರ ಈ ವಾರದ ಫಲಾಫಲ ನೋಡಿ ದಶಮಾಧಿಪತಿ ಹನ್ನೆರಡರ ಭಾವಕ್ಕೆ ಬರ್ತಾ ಇದ್ದಾನೆ ಹಾಗೆ ಹನ್ನೆರಡರ ಅಧಿಪತಿ ಒಂದರ ಭಾವಕ್ಕೆ ಬರ್ತಾ ಇದ್ದಾನೆ ಹಾಗೆ ಹನ್ನೊಂದರ ಅಧಿಪತಿ ಹನ್ನೆರಡರ ಸ್ಥಾನ ಸ್ವಲ್ಪ ಈ ವಾರ ಅಷ್ಟು ಉತ್ತಮವಾಗಿರ್ತಕ್ಕಂಥ ಫಲಗಳನ್ನು ನಿರೀಕ್ಷೆ ಮಾಡಲಿಕ್ಕೆ ರುಚಿಕ ರಾಶಿಯವರಿಗೆ ಕಷ್ಟ ಆದರೆ ಗುರುವಿನ ಬಲ ಇದೆ ಗುರುವಿನ ಬಲ ಇರೋದರಿಂದ ಸ್ವಲ್ಪ ಉತ್ ಉತ್ತಮ ಆದರೆ ಅಷ್ಟಮಸ್ಥಾನ ಕುಜನಿದ್ದಾನೆ ರಾಶಿಯಾಧಿಪತಿ ಸ್ವಲ್ಪ ದುಡುಕಿದರೆ ನಷ್ಟವನ್ನು ಅನುಭವಿಸ್ತೀರಾ ಸ್ವಲ್ಪ ಎಚ್ಚರಿಕೆಯ ಕಾಲ ವೃಶ್ಚಿಕ ರಾಶಿಯವರಿಗೆ ಸಣ್ಣ ಪುಟ್ಟ ಆಕ್ಸಿಡೆಂಟ್ಗಳು ಆಗ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಅಥವಾ ದುಡುಕಿ ನಿರ್ಧಾರಗಳಿಂದ ನಷ್ಟವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ಭಾಳ ಮುಖ್ಯ ಸ್ನೇಹಿತರೆ ಯಾವುದೇ ಬಂಡವಾಳವನ್ನು ಹಾಕೋದು ಬೇಡ ಸಾಧ್ಯವಾದಷ್ಟು ನೀವು ಶ್ರಮವಹಿಸಿ ಬಂಡವಾಳ ರಹಿತವಾಗಿರ್ತಕ್ಕಂಥ ಕೆಲಸದಲ್ಲಿ ಮಾತ್ರ ನಿಮಗೆ ಶುಭವನ್ನು ತರೋದಕ್ಕೆ ಸಾಧ್ಯತೆ ಇರುತ್ತಿಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗ್ತದೆ ಅದರ ಬಗ್ಗೆ ಆಲೋಚನೆಯನ್ನು ಮಾಡಿಕೊಳ್ಳಿ ವಿದ್ಯಾರ್ಥಿಗಳು ಕೂಡ ಶುಭ ಕಾಲವಲ್ಲ ಲೇಸಿನೆಸ್ ಕಾಡ್ತಕ್ಕಂಥದ್ದು ಇರುತ್ತೆ ಹೋದ್ರೆ ಮರ್ತೋಗ್ತಕ್ಕಂಥ ಸನ್ನಿವೇಶಗಳು ಕೂಡ ಬರ್ತದೆ ನೀವು ಮಾಡ್ತಕ್ಕಂಥ ಕೆಲಸ ಸಾಧ್ಯವಾದಷ್ಟು ಹಸುಗಳಿಗೆ ಚಪಾತಿಯನ್ನು ಪ್ರಧಾನವಾಗಿ ದಾನ ಕೊಡಿ ಹೆಸರು ಕಾಳನ್ನು ನೀವಾಳಿಸಿ ಪಕ್ಷಿಗಳಿಗೆ ಆಗ್ತಕ್ಕಂಥದ್ದು ಮಸ್ಟರ್ಡ್ ಶೂಡ್ ಮಾಡಬೇಕು ಹಾಗೆ ಧನುರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ಧನುರಾಶಿಯವರಿಗೆ ದಶಮ ಭಾವ ಏಕಾದಶ ಭಾವ ಇವೆರಡೂ ಕೂಡ ಗ್ರಹಗಳು ಜಾಸ್ತಿ ಇರ್ತಕ್ಕಂಥ ಕಾರಣದಿಂದಾಗಿ ಶುಭವನ್ನು ನೋಡ್ತಕ್ಕಂಥದ್ದಿರುತ್ತೆ ಹಾಗೆ ಹನ್ನೊಂದರ ಅಧಿಪತಿ ಹನ್ನೆರಡರ ಸ್ಥಾನಕ್ಕೆ ಬಂದಾಗ ವಿಶೇಷವಾಗಿ ಧನುರಾಶಿಯವರಿಗೆ ಲಾಭ ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ ಆಸೆ ಆಕಾಂಕ್ಷೆಗಳು ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ ಆದರೆ ವಾಹನದ ವಿಚಾರವಾಗಿ ಕೊಂಚ ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕು ಆರೋಗ್ಯದ ವಿಚಾರವಾಗಿ ಧನು ಕೊಂಚ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅನಿವಾರ್ಯತೆ ಇದೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆ ಬಹಳ ಮುಖ್ಯ ಒಂಬತ್ತರ ಅಧಿಪತಿ ನೀಚ ಸ್ಥಾನಕ್ಕೆ ಹೋಗ್ತಾ ಇದ್ದಾನೆ ನೀಚ ಸ್ಥಾನ ಆದರೂ ಏಕಾದಶ ಭಾವದಲ್ಲಿರೋದ್ರಿಂದ ಒಂದಷ್ಟು ಒಳ್ಳೆಯದು ಕೆಟ್ಟದ್ದು ಎರಡೂ ಧನು ರಾಶಿಯವ್ರಿಗೆ ಇರ್ತಕ್ಕಂಥದ್ದು ನಾವು ನೋಡ್ತೀವಿ ಆದರೂ ಪರವಾಗಿಲ್ಲ ಚೆನ್ನಾಗಿದೆ ಹಾಗೆ ಮಕರ ರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ಮಕರ ರಾಶಿಯವ್ರಿಗೆ ವಿಶೇಷವಾಗಿ ಎರಡರ ಭಾವ ಸರಿ ಇದ್ದಾನೆ ಮಕರ ರಾಶಿಯವ್ರಿಗೆ ವಿಶೇಷತೆ ಪಾತ್ರದಲ್ಲಿ ದಶಮ ಭಾವದಲ್ಲಿ ಗ್ರಹಗಳ ಸ್ಥಿತ ಏಕಾದಶ ಭಾವದಲ್ಲಿ ಗ್ರಹಗಳ ಸ್ಥಿತ ಹಾಗೆ ನವಮ ಭಾವದಲ್ಲಿ ಗ್ರಹಗಳು ಸ್ಥಿತವಾಗಿರ್ತಕ್ಕಂಥದ್ದು ಅಷ್ಟಮಾಧಿಪತಿ ನೀಚ ಸ್ಥಾನಕ್ಕೆ ಹೋಗ್ತಿದ್ದಾನೆ ಎಕ್ಸಲೆಂಟ್ ಪೀರಿಯಡ್ ಮಕರ ರಾಶಿಯವರಿಗೆ ನಿಜವಾಗ್ಲೂ ಕಷ್ಟನಷ್ಟಗಳಿಂದ ಮುಕ್ತಿಯಾಗಿ ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆ ಜಾಸ್ತಿ ಆಗ್ತದೆ ನೀಚ ಸ್ಥಾನ ನೀಚಭಂಗ ರಾಜಯೋಗವಾಗಿ ಪರಿಣಾಮ ಆಗ್ತಕ್ಕಂಥದ್ದಿರುತ್ತೆ ವ್ಯಾಪಾರ ವಹಿವಾಟುಗಳು ವೃದ್ಧಿಯನ್ನು ಕೊಡ್ತಕ್ಕಂಥದ್ದಿರುತ್ತೆ ಗುರುವಿನ ಬಲದ ಆಧಾರದ ಮೇಲೆ ಖಂಡಿತವಾಗಿ ಶುಭವನ್ನು ನೋಡ್ತಕ್ಕಂಥದ್ದಿರುತ್ತೆ ಆರ ಸ್ಥಾನ ಕುಜ ರ್ಯಾಪಿಡ್ ಆಗಿ ಇನ್ಕ್ರೀಸ್ ಆಗ್ತಕ್ಕಂಥದ್ದನ್ನು ಕೊಡ್ತೀವಿ ಲಾಭ ಸ್ಥಾನದಲ್ಲಿ ಶುಕ್ರ ನಿಮ್ಮ ಆಸೆ ಅಧಿಕವಾಗಿ ಖಂಡಿತ ಒಳ್ಳೆಯವನ್ನು ವಿಚಾರಗಳನ್ನು ನೋಡ್ತಕ್ಕಂಥದ್ದಿರುತ್ತೆ ದಶಮಾಧಿಪತಿ ಏಕದಶ ಭಾವದಲ್ಲಿ ಹೆಸರು ಕೀರ್ತಿ ಪ್ರತಿಷ್ಠೆ ಲಾಭ ವ್ಯವಹಾರದಲ್ಲಿ ಲಾಭ ಇರತಕ್ಕಂಥದ್ದು ಕೂಡ ನಾವು ನೋಡ್ತೀವಿ ಸಪ್ತಮಾಧಿಪತಿ ಲಗ್ನದಿಂದ ಆದು ಹೋಗ್ತಕ್ಕಂಥ ಸನ್ನಿವೇಶಗಳಿರೋದ್ರಿಂದ ಮಕರ ರಾಶಿಯವರಿಗೆ ಶುಭದ ಕಾಲ ಅನ್ನೋದ್ರಲ್ಲಿ ಎರಡು ಇಲ್ಲ ಖಂಡಿತ ಒಳ್ಳೆಯದಾಗಿ ಹಾಗೆ ಕುಂಭರಾಶಿಯವರ ಈ ವಾರದ ಫಲಾಫಲ ಹೇಗಿರತಕ್ಕಂಥದ್ದು ಚಂದ್ರ ಹನ್ನೆರಡರ ಭಾವದಲ್ಲಿ ಆದು ಹೋಗ್ತಕ್ಕಂಥದ್ದು ಒಂದು ಎರಡು ಮೂರರ ಸ್ಥಾನ ಈ ಕುಂಭರಾಶಿಯವರ ವಿಚಾರಗಳನ್ನ ತಗೊಂಡಾಗ ದಶಮ ಸ್ಥಾನದಲ್ಲಿ ಶುಕ್ರ ಒಂಬತ್ತರ ಅಧಿಪತಿ ಭಾಗ್ಯಾಧಿಪತಿ ದಶಮ ಸ್ಥಾನದಲ್ಲಿ ನಿಜವಾಗ್ಲೂ ರಾಜಯೋಗದ ಕಾಲ ಅಂತ ನೋಡಿದ್ವಿ ಜೊತೆಗೆ ಈ ಕುಂಭರಾಶಿಯವರಿಗೆ ಚತುರ್ಥಾಧಿಪತಿ ದಶಮ ಭಾವದಲ್ಲಿರೋದ್ರಿಂದ ಒಂದಷ್ಟು ನಿಮಗೆ ಶುಭ ಲಾಭಗಳಿರ್ತಕ್ಕಂಥದ್ದು ವಾ ವಾಹನಗಳಿಂದ ಲಾಭ ಇರುತ್ತೆ ಸಿಂಹಾಸನದ ಯೋಗದ ಪ್ರಾಪ್ತಿ ಸುಖ ಒಂದು ಲಾಭ ಪ್ರಾಪ್ತಿ ಇರುತ್ತೆ ಜೊತೆಗೆ ಒಂಬತ್ತರ ಸ್ಥಾನದಲ್ಲಿ ಸೂರ್ಯ ಒಂಬತ್ತರ ಸ್ಥಾನದಲ್ಲಿ ಬುಧಾದಿತ್ಯ ಯೋಗ ಹಾಗೆ ಅಷ್ಟಮ ಸ್ಥಾನದಲ್ಲಿ ಕೇತು ನಿಗ್ರಹ ಅಂದರೆ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಕೊಡ್ಬೋದು ಆದರೆ ಅಷ್ಟಮ ಸ್ಥಾನ ಒಮ್ಮೊಮ್ಮೆ ಸಮಸ್ಯೆಗಳನ್ನು ದೂರ ಮಾಡ್ತಕ್ಕಂಥದ್ದು ಕೇತುವಿನ ಪ್ರಭಾವ ಇರುತ್ತೆ ಖಂಡಿತ ಕುಂಭರಾಶಿಯವರಿಗೆ ಅತ್ಯಂತ ಶುಭದ ಕಾಲ ನೀವು ಈ ಕಾಲವನ್ನು ಸದುಪಯೋಗ ಮಾಡಿಕೊಳ್ಳಿ ನಿಮ್ಮ ಇಷ್ಟಾರ್ಥಗಳನ್ನು ನೆವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಗುರು ವಕ್ರನಾಗಿದ್ದಾನೆ ಆದರೂ ಪರವಾಗಿಲ್ಲ ಚತುರ್ಥ ಭಾವ ಮನೆಯ ಉಚ್ಚಾರದಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸ್ಬೋದು ಬಿಟ್ಟರೆ ಖಂಡಿತ ಮುಂದಿನ ಒಂದು ವಿಚಾರಗಳು ಶುಭವನ್ನು ತರುತ್ತೆ ಕೊನೆಯದಾಗಿ ಮೀನರಾಶಿ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದಿರುತ್ತೆ ನೋಡಿ ಅಷ್ಟಮ ಭಾವದಲ್ಲಿ ಸೂರ್ಯ ಬುಧರಿದ್ದಾರೆ ಒಂಬತ್ತರ ಭಾವದಲ್ಲಿ ಶುಕ್ರನಿದ್ದಾನೆ ಹಾಗೆ ತೃತೀಯ ಸ್ಥಾನದಲ್ಲಿ ಗುರು ವಕ್ರನಾಗಿದ್ದಾನೆ ವಕ್ರ ಸ್ಥಾನ ಅಂದರೆ ಸ್ವಲ್ಪ ಸ್ಥಳ ಬದಲಾವಣೆ ಆಗ್ಬೋದು ಅಥವಾ ಪ್ರಯಾಣಗಳು ಬೆಳಿಬೋದು ಕೆಲಸದಲ್ಲಿ ಅಸಡ್ಡೆ ಬರಬಹುದು ಏಕೆಂದರೆ ಆರರ ಅಧಿಪತಿ ಅಷ್ಟಮ ಭಾವ ವಿಪರೀತ ರಾಜಯೋಗ ಆರರಲ್ಲಿ ಆರರ ಸ್ಥಾ ಅಧಿಪತಿ ಒಮ್ಮೊಮ್ಮೆ ಆರೋಗ್ಯದಲ್ಲಿ ಸಮಸ್ಯೆಯನ್ನು ಕೊಡಬಹುದು ಸ್ವಲ್ಪ ಮಿಶ್ರಫಲಗಳು ಮೀನರಾಶಿಯವರ ವಿಚಾರಗಳನ್ನು ತಗೊಳ್ತೇವೆ ಆದರೆ ಮೀನರಾಶಿಯವರಿಗೆ ಸಾತ್ವಿಕ ಮನೋಭಾವವನ್ನು ಇಟ್ಕೊಳ್ಳಿ ಹಾಗೆ ಕೆಲಸದಲ್ಲಿ ಶ್ರದ್ಧಾಭಕ್ತಿಯನ್ನು ಇಟ್ಕೊಳ್ಳಿ ಒಂದು ಸರಿ ಕೆಲಸ ಆಗಲಿಲ್ಲ ಪ್ರಯತ್ನ ಇನ್ನೊಮ್ಮೆ ಮಾಡಿ ಅದರಿಂದ ಖಂಡಿತ ವೃದ್ಧಿ ಆಗ್ತಕ್ಕಂಥದ್ದು ಇರುತ್ತೆ ಇಲ್ಲಿ ಚತುರ್ಥ ಸ್ಥಾನದಲ್ಲಿ ಕುಜನಿದ್ದಾನೆ ಚತುರ್ಥ ಸ್ಥಾನ ಭೂಮಿಯ ವಿಚಾರದಲ್ಲಿ ಲಾಭ ಸಿಕ್ಕೇ ಸಿಗುತ್ತೆ ನಿಮಗೆ ಕ್ರಯ ವಿಕ್ರಯಗಳನ್ನು ಮಾಡ್ತೀರಾ ಎಕ್ಸಲೆಂಟ್ ಸಿಗುತ್ತೆ ಭೂಮಿಗೆ ಬಂಡವಾಳ ಆಗ್ತೀರಾ ಮನೆ ಕಟ್ಟೋದಕ್ಕೆ ಏನಾದರೂ ಪ್ರಶಸ್ತವಾಗಿರ್ತಕ್ಕಂಥ ಸಮಯದ ನೋಡ್ಕೊಳ್ಳಿ ಖಂಡಿತ ಉತ್ತಮವಾಗಿರ್ತಕ್ಕಂಥ ವಿಚಾರ ಸೈಟು ಖರೀದಿ ಯೋಗ ಇರ್ತಕ್ಕಂಥದ್ದು ವಿಚಾರಗಳು ಬರುತ್ತೆ ಆದರೆ ಯಾವುದೇ ವಿಚಾರಗಳನ್ನು ಪರಾಮರ್ಶಿಸಿ ತಗೊಳ್ತಕ್ಕಂಥದ್ದು ಒಳ್ಳೆಯದು ಇಷ್ಟು ಈ ದ್ವಾದಶ ರಾಶಿಗಳ ಫಲಾನುಫಲಗಳು ವಾರದ ಫಲ ಇರತಕ್ಕಂಥದ್ದು ಖಂಡಿತ ಸ್ನೇಹಿತರ ನಮ್ಮ ಚಾನಲಿನ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂ ಭವಂತು